ನಮಸ್ಕಾರ ವೀಕ್ಷಕರೇ, ಸಾಮ್ರಾಟ್ ಯೂಟ್ಯೂಬ್ ಚಾನೆಲ್ನ ಬಂಧು ಭಗಿನಿಯರಿಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನೀವು ಪ್ರತಿನಿತ್ಯ ಒಂದು ಹೊಸ ವಿಷಯದ ಬಗ್ಗೆ ತಿಳಿದುಕೊಳ್ತಾ ಇದ್ದೀರಾ. ಇವತ್ತು ಒಂದು ಹೊಸ ವಿಷಯದೊಂದಿಗೆ ಯಥಾಪ್ರಕಾರ ಮುದ್ರೆ, ರಾಶಿಫಲ, ಪಂಚಾಂಗವನ್ನು ತಿಳಿದುಕೊಳ್ಳೋಣ ಅಲ್ವಾ. ವೀಕ್ಷಕ ಬಾಂಧವರೇ, ನೀವು ಮುದ್ರೆಗಳಿಂದ ಸದುಪಯೋಗ ಪಡೆದುಕೊತಾ ಇದ್ದೀರಾ, ಪ್ರತಿಯೊಂದನ್ನು ಸ್ಪಂದಿಸ್ತಾ ಇದ್ದೀರಾ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊತಾ ಇದ್ದೀರಾ. ಇಂದಿನ ತಾರೀಕು 1/12/2019, ಭಾನುವಾರ, ವಿಕಾರಿ ನಾಮ ಸಂವತ್ಸರ, ದಕ್ಷಿಣಾಯನ, ಮಾರ್ಗಶಿರ ಮಾಸ, ಹೇಮಂತ ಋತು, ಶುಕ್ಲಪಕ್ಷ ಪಂಚಮಿ, ಉತ್ತರಾಷಾಢ ಉಪರಿಶ್ರವಣ ನಕ್ಷತ್ರ, ವೃದ್ಧಿಯೋಗ, ಭವಕರಣ, ಸೂರ್ಯೋದಯ 6:25, ಸೂರ್ಯಾಸ್ತಮಾನ 5:50. ಇದನ್ನನುಸರಿಸಿ ರಾಹುಕಾಲ 4:30-5:56 ಇರುತ್ತೆ. ಸಾಮಾನ್ಯವಾಗಿ ರಾಹುಕಾಲ ನಿಮಗೆ ಇರತಕ್ಕಂತಹದ್ದು 4:30-6. ಮೇಷರಾಶಿ, ದಿನಸಿ ಅಂಗಡಿ ವ್ಯಾಪಾರಿಗಳಿಗೆ ಅಧಿಕ ಲಾಭ ಬರತಕ್ಕಂತಹ ದಿನ. ವಾಹನ ಖರೀದಿ ಯೋಗ ಉಂಟಾಗತಕ್ಕಂತಹ ದಿನ. ಓಂ ಶ್ರೀ ಮನೋಜವಾಯ ನಮಃ. ವೃಷಭ ರಾಶಿ, ವಸ್ತ್ರ ವಿನ್ಯಾಸಕಾರರಿಗೆ ಅಂದರೆ ಸಿದ್ಧ ಉಡುಪುಗಳನ್ನು ಮಾಡತಕ್ಕಂತಹವರಿಗೆ ಅಧಿಕ ಲಾಭ ಬರತಕ್ಕಂತಹ ದಿನ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವಿರಲಿ. ಓಂ ಶ್ರೀ ಸರ್ವಯಂತ್ರಾತ್ಮಕಾಯ ನಮಃ. ಮಿಥುನ ರಾಶಿ, ಹಿರಿಯರೊಂದಿಗೆ ಮನಸ್ತಾಪ ಖಂಡಿತವಾಗಿಯೂ ಬೇಡ, ಅವರು ಹೇಳಿದಂತೆ ಕೇಳಿದರೆ ಒಳ್ಳೆಯದು. ಓಂ ಶ್ರೀ ಸರ್ವೇಶ್ವರಾಯ ನಮಃ. ಕಟಕ ರಾಶಿಯ ಕರಕುಶಲ ಕಾರ್ಮಿಕರಿಗೆ ಇವತ್ತು ಸ್ವಲ್ಪ ಹಿಂದಕ್ಕೆ ಹೋಗತಕ್ಕಂತಹ ದಿನ. ಚಿಂತಿಸಬೇಡಿ, ನಾಳೆ ಅಷ್ಟೊತ್ತಿಗೆ ನಿಮ್ಮ ತೊಂದರೆಗಳು ನಿವಾರಣೆಯಾಗುತ್ತೆ ಅಂತ ಹೇಳಬಹುದು. ತೈಲ ವಸ್ತುಗಳ ವ್ಯಾಪಾರಿಗಳಿಗೆ ಅತ್ಯಂತ ಪ್ರಗತಿಯಲ್ಲಿರತಕ್ಕಂತಹ ದಿನ. ಓಂ ಶ್ರೀ ಮಹಾಕಾಯಾಯ ನಮಃ. ಸಿಂಹರಾಶಿ, ಹಿತಶತ್ರುಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಎದುರುಗಡೆ ನಿಮ್ಮ ಫ್ರೆಂಡ್ಸ್ ಹಾಗೆ ಇರ್ತಾರೆ, ಹಿಂದಕ್ಕೋಗಿ ಬೆನ್ನಕ್ಕೆ ಚೂರಿ ಹಾಕತಕ್ಕಂತಹ ಜನಗಳು ಅತ್ಯಂತ ವಿಶೇಷವಾಗಿರ್ತಾರೆ. ಓಂ ಶ್ರೀ ಸರ್ವರೋಗ ಹರಾಯ ನಮಃ. ಕನ್ಯಾರಾಶಿ, ಇಂದು ಚಿನ್ನದ ಖರೀದಿ ಸಾಧ್ಯತೆ. ರಕ್ತದ ಬ್ಯಾಂಕಿನವರಿಗೆ ಅಧಿಕ ಶ್ಲಾಘನೀಯತೆ ಉಂಟಾಗತಕ್ಕಂತಹ ದಿನ. ಎಲ್ಲಿ ರಕ್ತ ಸಿಗುತ್ತಪ್ಪ, ಅದಕ್ಕೆ ಬ್ಲಡ್ ಬ್ಯಾಂಕೇ ನಮಗೆ ಆಧಾರವಾಗಿರತಕ್ಕಂತಹದ್ದು ಅಂತ ಹೇಳಬಹುದು. ಓಂ ಶ್ರೀ ಪ್ರಭವೇ ನಮಃ. ತುಲಾರಾಶಿ, ಸಜ್ಜನರೊಂದಿಗೆ ಸ್ನೇಹ, ಗಣ್ಯರ ಭೇಟಿಯಾಗತಕ್ಕಂತಹ ದಿನ ಅಂತ ಹೇಳಬಹುದು. ಓಂ ಶ್ರೀ ಬಲಸಿದ್ಧಿಕರಾಯ ನಮಃ. ವೃಶ್ಚಿಕ ರಾಶಿ, ಹಾಲು, ಮೊಸರು, ಬೆಣ್ಣೆ, ಹೈನು ಇದನ್ನು ತಯಾರು ಮಾಡ್ತಾರಲ್ಲ, ಇಂತಹವರಿಗೆ ಮಾರಾಟಗಾರರಿಗೆ ಅಧಿಕ ಲಾಭ ಬರತಕ್ಕಂತಹ ವಿಶೇಷ ದಿನ ಅಂತ ಹೇಳಬಹುದು. ಓಂ ಶ್ರೀ ಪ್ರಾಜ್ಞಾಯ ನಮಃ. ಧನುರಾಶಿ, ಹೋಟಲ್ ಉದ್ಯಮಿಗಳಿಗೆ ಅತ್ಯಂತ ಒಳ್ಳೆಯ ಲಾಭ ಬರತಕ್ಕಂತಹ ದಿನ. ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ಅಧಿಕ ಶ್ಲಾಘನೀಯತೆ. ಕಷ್ಟಪ್ಪ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನ, ನಾವು ಇಂಜಿನಿಯರ್ಸ್ ಅಂದುಬಿಡ್ತೀವಿ, ನೀವು ಆ ಫ್ಯಾಕ್ಟ್ರಿಗಳು ಒಳಗಡೆ ಹೋಗಿ ನೋಡಿದ್ರೆ ಕೈಮೈಯೆಲ್ಲ ಮಸಿ ಮಾಡ್ಕೊಂಡಿರ್ತಾರೆ. ಅಂತಹ ಮೆಕ್ಯಾನಿಕಲ್ ಯಂತ್ರಗಳನ್ನು ಸರಿಪಡಿಸತಕ್ಕಂತಹವರಿಗೆ ಅತ್ಯಂತ ಶುಭದ ದಿನ ಅಂತ ಹೇಳಬಹುದು. ಓಂ ಶ್ರೀ ರಾಮದೂತಾಯ ನಮಃ. ಮಕರ ರಾಶಿ, ಸಿಹಿ ಪದಾರ್ಥಗಳ ವ್ಯಾಪಾರಿಗಳಿಗೆ ಅಧಿಕ ಲಾಭ. ಇವತ್ತಿನ ಕಾಲದಲ್ಲಿ ಹೆಂಗಸರಿಗೆ ಕೆಲವ್ರಿಗೆ ಮಾಡೋಕ್ಕೆ ಬರುತ್ತೆ, ಸಮಯ ಇರೋದಿಲ್ಲ, ಉದ್ಯೋಗಸ್ಥರಾಗಿರ್ತಾರೆ, ಕೆಲವ್ರಿಗೆ ಮಾಡೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಈ ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟಾಗತಕ್ಕಂತಹದ್ದೇ. ಓಂ ಶ್ರೀ ವಾನರಾಯ ನಮಃ. ಕುಂಭರಾಶಿ, ಆದಾಯದಲ್ಲಿ ವೃದ್ಧಿ. ಎಷ್ಟೋ ದಿವಸಗಳಿಂದ ನಷ್ಟ ನಷ್ಟ ಅಂದುಕೊಂಡಿರತಕ್ಕಂತಹದ್ದು ಇಂದು ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ದಿನ ಅಂತ ಹೇಳಬಹುದು. ಓಂ ಶ್ರೀ ಕೇಸರಿ ಪ್ರದಾಯ ನಮಃ. ಮೀನರಾಶಿ, ಹಣಕಾಸಿನ ಲೇವಾದೇವಿ ಮಾಡತಕ್ಕಂತಹವರು ಇವತ್ತಿನ ದಿವಸ ಜಾಗರೂಕರಾಗಿರಿ. ಒಂದು ವಿಧದಲ್ಲಿ ಹೇಳಬೇಕಾದ್ರೆ ಹಣಕಾಸಿನ ವ್ಯವಹಾರವೇ ಇಂದು ಬೇಡ ಅಂತ ಹೇಳಬಹುದು. ಓಂ ಶ್ರೀ ವಜ್ರಕಾಯಾಯ ನಮಃ.
ನಾನು ಇಲ್ಲಿ ಹೇಳಿದಂತಹ ಎಲ್ಲ ನಾಮಗಳನ್ನು ಆಯಾ ರಾಶಿಯವರು 108 ಸಲ ಹೇಳ್ತಾ ಬಂದರೆ ನಿಮಗೆ ಅನೇಕ ವಿಧದಲ್ಲಿ ಲಾಭಗಳು ಸಿಗತಕ್ಕಂತಹದ್ದು. ಎಷ್ಟು ಕಷ್ಟ ಇಲ್ಲ, 108 ಸಲ ಹೇಳೋಕ್ಕೆ 2 ನಿಮಿಷ ತಗೊಳ್ಬಹುದು. ಚಿಂತೆ ಇಲ್ಲದೆ ಇದನ್ನು ಭಜಿಸ್ತಾ ಬನ್ನಿ. ಎಲ್ಲವೂ ಶುಭ. ಇಂದಿನ ದಿವಸ ಭಾನುವಾರ, ಸಂಪ್ರದಾಯದ ದಿನ ಅಂತ ಹೇಳಬಹುದು. ಮುಖ್ಯವಾಗಿ ಲಕ್ಷ್ಮಿಯ ಪೂಜೆ, ಹೊಸ್ತಿಲ ಪೂಜೆ. ಏನಪ್ಪ ಲಕ್ಷ್ಮೀ ಪೂಜೆ ಅಂದರು ಅಂತಂದ್ಬಿಟ್ರೆ ಅಂದ್ಕೊಂಡ್ಬಿಟ್ರ, ಹೊಸ್ತಿಲಿಗೆ ಪೂಜೆ ಮಾಡಿದರೆ ಲಕ್ಷ್ಮಿಗೆ ಪೂಜೆ ಮಾಡತಕ್ಕಂಥದ್ದು. ಹೊಸಿಲಿಗೆ 2 ಕಡೆಯೂ ಅರಿಶಿನವನ್ನಿಟ್ಟು ಮಧ್ಯದಲ್ಲಿ ಕುಂಕುಮವಿಟ್ಟು 1 ಅರಿಶಿನದ ಅಡ್ಡಗೆರೆಯನ್ನು ಎಳೆದು ಈ ಹೊಸ್ತಿಲಿಗೆ ನಾವು ಪೂಜೆ ಮಾಡ್ತಾ ಬಂದರೆ ಮನೆಯಲ್ಲಿ ಲಕ್ಷ್ಮಿ ತಾನೇ ತಾನಾಗಿ ನೆರೆಸಿರ್ತಾಳೆ ಅಂತ ಹೇಳಬಹುದು. ಇದರ ಜೊತೆಗೆ ಲಕ್ಷ್ಮೀ ಮುದ್ರೆ ಇದನ್ನು ಮಾಡಿದರೂ ಸಹ ಅತ್ಯಂತ ಒಳ್ಳೆಯದು. ಇದರ ಜೊತೆಗೆ ಕನಕಧಾರಾ ಸ್ತೋತ್ರ, ಧರ್ಮ ಸಿದ್ಧಿ ಸ್ತೋತ್ರ, ಧನಲಕ್ಷ್ಮಿ ಸ್ತೋತ್ರ, ಸಿದ್ಧಿಲಕ್ಷ್ಮಿ ಸ್ತೋತ್ರಗಳನ್ನು ಹೇಳಿದರೆ ಒಳ್ಳೆಯದು. ಯಾರ ಮನೆಯಲ್ಲಿ ಪ್ರತಿನಿತ್ಯವೂ ಬೆಳಗ್ಗೆ ಸಂಜೆ ಈ ಒಂದು ಲಕ್ಷ್ಮಿಯನ್ನು, ಅಂದರೆ ಈ ಅರಿಶಿನ ಕುಂಕುಮವನ್ನು ಹೊಸಿಲಿಗೆ ಇಟ್ಟು, ಹೊಸಿಲನ್ನು ತೊಳೆದು ಹೊಸಿಲಿಗೆ ಇಟ್ಟು ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆರೆಸಿರ್ತಾಳೆ. ಯಾವುದೇ ವಿಧದ ಬಡತನ ದರಿದ್ರತನ ಅವರಿಗೆ ಇಲ್ಲ, ಮಹಾಲಕ್ಷ್ಮಿ ತಾನೇ ತಾನಾಗಿ ತಾಂಡವವಾಡ್ತಾಳೆ. ಇದನ್ನು ಸಂಪ್ರದಾಯವಾಗಿ ಬಳಸಿಕೊಂಡು ಬರತಕ್ಕಂತಹದ್ದು ಹಿಂದಿನ ಕಾಲದಿಂದಲೂ ಅಜ್ಜಿಯರು ಮಾಡ್ತಾಯಿದ್ರು, ಇವತ್ತಿನ ಕಾಲದಲ್ಲಿ ಬಿಟ್ಟು ಹೋಗ್ತಾ ಇದೆ. ವೀಕ್ಷಕರೇ ಬಿಡಬೇಡಿ, ದಯವಿಟ್ಟು ಮಾಡ್ತಾ ಬನ್ನಿ. ಇದು ನಿಮಗೆ ಶುಭವನ್ನು ತರತಕ್ಕಂತಹದ್ದು. ಲಕ್ಷ್ಮೀ ಮುದ್ರೆ ಈ ಲಕ್ಷ್ಮೀ ಮುದ್ರೆಯನ್ನು ಹೊಸ್ತಿಲ ಪೂಜೆಯ ಜೊತೆಗೆ ಮಾಡುವುದರಿಂದ ಅತ್ಯಂತ ಲಾಭ. ಈ ಲಕ್ಷ್ಮೀ ಮುದ್ರೆಯನ್ನು ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ನನ್ನ ಕೈಬೆರಳುಗಳನ್ನು ಗಮನಿಸಿ, ಹೆಬ್ಬೆಟ್ಟನ್ನು ವಾಯುತತ್ವದ ಬೆರಳಿಗೆ ಜೋಡಿಸಬೇಕು. ಹೇಗೆ ಜೋಡಿಸ್ಬೇಕು ಅಂದರೆ, ಈ 3 ಬೆರಳುಗಳನ್ನು ಅಂಗೈಗೆ ಮಡಚಿ ಈ ಹೆಬ್ಬೆಟ್ಟಿನಲ್ಲಿ, ಸಾಮಾನ್ಯವಾಗಿ ಇದು ಚಿನ್ನ ಮುದ್ರೆಯನ್ನು ಮಾಡತಕ್ಕಂತಹದ್ದು. ಇದು ಹೀಗಲ್ಲ, ಹೆಬ್ಬೆಟ್ಟಿನ ಮೇಲುಗಡೆ ಬರಬೇಕು ಈ ವಾಯುತತ್ವ. ನನ್ನ ಕೈಬೆರಳುಗಳನ್ನು ಗಮನಿಸಿದ್ರ ಇದು ಲಕ್ಷ್ಮೀ ಮುದ್ರೆ ಅಂತ ಇದಕ್ಕೆ ಹೆಸರು. ಈ ಲಕ್ಷ್ಮೀ ಮುದ್ರೆಯನ್ನು ಮಾಡುವಾಗ ನಾನು ಹೇಳಿದ ಹಾಗೆ ಸಿದ್ಧಲಕ್ಷ್ಮಿ ಸ್ತೋತ್ರ, ಧನಲಕ್ಷ್ಮಿ ಸ್ತೋತ್ರ, ಕನಕಧಾರಾ ಸ್ತೋತ್ರ ಹಾಗೂ ನೀವು ಮನೆಯಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ತಾ ಬಂದರೆ ನಿಮಗೆ ಬಡತನವೇ ಇಲ್ಲ, ಎಲ್ಲ ಅನುಕೂಲಗಳನ್ನು ಮಾಡಿಕೊಡತಕ್ಕಂತಹದ್ದು. ಇದು ನನ್ನ ಬಳಿಗೆ ಬಂದಂತಹ ಅನೇಕರು ತಿಳಿದುಕೊಂಡು ಹೋಗಿ ಮಾಡಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡಿದ್ದಾರೆ. ಒಂದು ವಿಷಯ ವೀಕ್ಷಕ ಬಾಂಧವರೇ, 1 ಬೆರಳಿನಲ್ಲಿ 72,000 ನಾಡಿಗಳಿವೆ. ಹಾಗಾಗಿ ನಿಮಗೆ ಈ ಮುದ್ರೆಗಳನ್ನು ಇಲ್ಲಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಬಹುದು. ಆದರೂ ನಿಮಗೆ ವಿಶೇಷ ಮಾಹಿತಿ ಬೇಕು ಅಂದರೆ ನನ್ನನ್ನು ಖುದ್ದಾಗಿ ಸಂಪರ್ಕಿಸಿದಾಗ ನಿಮಗೆ ಈ ಮುದ್ರೆಯನ್ನು ಮಾಡುವುದು ತಿಳಿಯುತ್ತೆ. ಯಾಕೆ ಅಂದರೆ ಇದು ಆಯಾ ರಾಶಿಯವರಿಗೆ, ಆಯಾ ನಕ್ಷತ್ರದವರಿಗೆ ಸರಿಯಾಗಿ ಹೇಳಬೇಕಾಗಿರುತ್ತೆ. ಹಾಗಾಗಿ ನೀವು ಇದನ್ನು ಪರಿಹರಿಸಿಕೊಳ್ಳಬೇಕಾದರೆ ಖಂಡಿತವಾಗಿಯೂ ನನ್ನನ್ನು ಭೇಟಿ ಮಾಡಲೇಬೇಕು. ಇದನ್ನು ಮಾಡುವುದರಿಂದ ಲಕ್ಷ್ಮಿಯ ಸಹಾಯವಷ್ಟೇ ಅಲ್ಲದೆ, ಮನೆಯಲ್ಲಿ ಧನಕನಕಗಳ ಸಹಾಯವಷ್ಟೇ ಅಲ್ಲದೆ, ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನಾದರೂ ರೋಗಗಳಿದ್ದರೆ ನೋಡಿ, ನಾನು ಈ ಮುದ್ರೆಯನ್ನು ಮಾಡಿದಾಗ ನನ್ನ ಕೈಯನ್ನು ಗಮನಿಸಿ, ಇಲ್ಲಿ ಒಂದು ರೀತಿಯ ಸಣ್ಣ ಹಳ್ಳ, ನರಗಳು ಬಿಗಿದ ಹಾಗೆ ಅನಿಸುತ್ತಲ್ಲ ಇದು, ಹಾಗೂ ಮೀನಖಂಡಗಳ ನೋವು, ಹಾಗೂ ಅದರ ಜೊತೆಗೆ ಪಾದಗಳಲ್ಲಿನ ನೋವು, ಹಿಮ್ಮಡಿಯಲ್ಲಿನ ನೋವು, ಈ ನೋವುಗಳೆಲ್ಲವನ್ನೂ ಸರಿಪಡಿಸತಕ್ಕಂತಹ ಮುದ್ರೆ ಇದು. ಆರೋಗ್ಯದಾಯಕ ಮುದ್ರೆ, ಲಕ್ಷ್ಮೀದಾಯಕ ಮುದ್ರೆ, ಸಂಪತ್ತನ್ನು ಕೊಡತಕ್ಕಂತಹ ಮುದ್ರೆ, ಆರೋಗ್ಯವನ್ನು ಕೊಡತಕ್ಕಂತಹ ಮುದ್ರೆ. ಇದರೊಟ್ಟಿಗೆ ಪಿಟ್ಯೂಟ್ರಿ ಗ್ಲ್ಯಾಂಡ್, ಮಾಸ್ಟರ್ ಗ್ಲ್ಯಾಂಡ್ ಇರುತ್ತಲ್ಲ, ಅದಕ್ಕೆ ನಮ್ಮ ಎಲ್ಲ ಕಣ್ಣಿನ ನರ, ಕಿವಿಯ ನರ, ಮೂಗಿನ ನರ, ಬಾಯಿಯ ನರಗಳೆಲ್ಲವೂ ಸೇರಿಕೊಂಡು ಬಿಟ್ಟಿರುತ್ತೆ. ಅದೆಲ್ಲವನ್ನೂ ಸರಿಪಡಿಸತಕ್ಕಂತಹ ಏಕೈಕ ಮುದ್ರೆ ಅಂದರೆ ಈ ಲಕ್ಷ್ಮೀ ಮುದ್ರೆ ಅಂತಲೇ ಹೇಳಬಹುದು. ವಿಶೇಷ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಿದರೆ ನಿಮಗೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ.